ಇವತ್ತು ಗಣೇಶ ಹಬ್ಬ, ಕಾರಾಗೃಹಗಳಲ್ಲಿ ಸೇರಿರುವಂಥ ಪ್ರಭಾವಿಗಳಿಗೆ ಇವತ್ತು ಜೈಲಲ್ಲೇ ಹಬ್ಬವನ್ನು ಆಚರಿಸುವಂಥ ಪರಿಸ್ಥಿತಿ ಬಂದಿದೆ. ಜೈಲಿನಲ್ಲಿ ನಟ ದರ್ಶನ್, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಇನ್ನು ಮತ್ತೊಂದು ಕಡೆಯಲ್ಲಿ ಬಿ ನಾಗೇಂದ್ರ ಅವರು ಕೂಡ, ಸಚಿವ ಬಿ ನಾಗೇಂದ್ರ ಅವರು ಕೂಡ ಇದ್ದಾರೆ. ಗಂಭೀರ ಆರೋಪಗಳಲ್ಲಿ ಸಿಲುಕಿ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ಪ್ರಭಾವಿಗಳು. ಬಳ್ಳಾರಿ ಜೈಲಿನಲ್ಲಿ ಗಣೇಶ ಹಬ್ಬವನ್ನು ದರ್ಶನ್ ಆಚರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೀಡಾಗಿರುವಂತಹ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ. ವಿನಾಯಕನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಬಂಧಿಖಾನೆಯಲ್ಲಿ. ಸೊ ಕಾರಾಗೃಹದಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ದರ್ಶನ್ ಅವರು. ಇನ್ನು ಮತ್ತೊಂದು ಕಡೆಯಲ್ಲಿ ಪರಪ್ಪನಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಆರೋಪಿ ಅವರು ಕೂಡ ಪರಪ್ಪನಗ್ರಹಾರದಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಇನ್ನು ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೂಡ ಲಾಕ್ ಆಗಿದ್ದು, ಇಡಿ ಬಂಧನದಿಂದ ಕಾರಾಗೃಹದಲ್ಲಿ ಮಾಜಿ ಸಚಿವ ಇದ್ದಾರೆ. ಇವತ್ತವರು ಕೂಡ ಕಾರಾಗೃಹದಲ್ಲಿ ಗಣೇಶ ಹಬ್ಬವನ್ನು ಆಚರಿಸುವಂತಹ ಪರಿಸ್ಥಿತಿ. ಪ್ರತಿ ಸಲವೂ ಕೂಡ ಅದ್ಧೂರಿಯಾಗಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸ್ತಾ ಇದ್ರು. ಆದರೆ ಈ ಬಾರಿ ಎಲ್ಲ ಪ್ರಭಾವಿಗಳು ಕೂಡ ಜೈಲಿನಲ್ಲೇ ಹಬ್ಬವನ್ನು ಆಚರಣೆ ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ದರ್ಶನ್, ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ, ಬಿ ನಾಗೇಂದ್ರ, ಈ ಮೂವರು ಕೂಡ ಈ ಬಾರಿ ಜೈಲಿನಲ್ಲೇ ಗಣೇಶ ಹಬ್ಬವನ್ನು ಆಚರಿಸುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿಕೊಂಡಿರೋದು. ಒಂದು ಕಡೆಯಲ್ಲಿ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೆ, ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಇನ್ನು ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ನಾಗೇಂದ್ರ ಲಾಕ್ ಆಗಿದ್ದು, ಅವರು ಕೂಡ ಕಾರಾಗೃಹ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮೇಟಿದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಬಳ್ಳಾರಿ ಜೈಲಿನಲ್ಲಿ ದರ್ಶನ ಇದ್ದು ಇವತ್ತು ಜೈಲಿನಲ್ಲೇ ಗಣೇಶ ಹಬ್ಬವನ್ನು ಆಚರಿಸುವಂಥ ಪರಿಸ್ಥಿತಿ ಇದೆ. ಜೈಲಿನಲ್ಲಿ ಯಾವ ರೀತಿಯಾಗಿ ದರ್ಶನ್ ಗಣೇಶ ಹಬ್ಬದಲ್ಲಿ ಭಾಗಿಯಾಗಿದ್ರು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಧುಕರ್, ಗಣೇಶನ ಹಬ್ಬವನ್ನು ಜೈಲಿನಲ್ಲಿ ಆಚರಣೆ ಮಾಡಿದಾಗ್ಯೂ ಕೂಡ ದರ್ಶನ್ ಅವರು ಅಲ್ಲಿ ಪಾಲ್ಗೊಳ್ಳುವಂತಿರಲಿಲ್ಲ. ಯಾಕಂತಂದರೆ ಕೇಂದ್ರ ಕಾರಾಗೃಹದ ಎಲ್ಲ ಕೈದಿಗಳು ಕೂಡ ಆ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಆದರೆ ದರ್ಶನ್ ಅವರು ಐ ಸೆಕ್ಯೂರಿಟಿ ಸೆಲ್ನಲ್ಲಿರೋದ್ರಿಂದ ಅವರಿಗೆ ಅಲ್ಲಿನ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಭದ್ರತೆ ಮತ್ತು ನಿಯಮಗಳು ಅಡ್ಡಿ ಬರ್ತಾ ಇದ್ದಾವೆ. ಯಾಕಂತಂದರೆ ಅಲ್ಲಿ ಸುಮಾರು 300 ಹೆಚ್ಚು ಕೈದಿಗಳಿರೋದ್ರಿಂದ ಇವರು ಅಲ್ಲಿ ಹಬ್ಬದ ಆಚರಣೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದು ಅಲ್ಲಿ ನ್ಯೂಸೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಕೈದಿಗಳು ಇವ್ರನ್ನ ಬಂದು ಮಾತಾಡಿಸುವಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಹಸ್ತಲಾಘವ ಕೊಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಏನಾದರೂ ವಿಚಾರಗಳು ಮಾತಾಡುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಜೈಲಿನಲ್ಲಿ ಇದ್ದಾಗ್ಯೂ ಕೂಡ ದರ್ಶನ್ ಅವರು ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಯಮ ಒಪ್ಪಿಲ್ಲ ಮತ್ತು ಅಲ್ಲಿನ ಜೈಲ್ ಅಧಿಕಾರಿಗಳು ಕೂಡ ಸಹಕರಿಸ್ತಾ ಇಲ್ಲ. ಯಾಕಂದರೆ ನಿಯಮನೇ ಆ ರೀತಿ ಹೇಳುತ್ತೆ. ಯಾಕಂದರೆ ಐ ಸೆಕ್ಯೂರಿಟಿ ಸೆಲ್ನಿಂದ ಅಲ್ಲಿಗೆ ಕರ್ಕೊಂಡು ಹೋಗಬೇಕಂದ್ರೆ ಸಮಸ್ಯೆ ಆಗುವಂಥ ಕಾರಣಕ್ಕಾಗಿ ಅವರು ಪಾಲ್ಗೊಳ್ಳುವಿಲ್ಲ. ಅಂದರೆ ಪ್ರತಿ ವರ್ಷವೂ ಕೂಡ ಕುಟುಂಬದೊಂದಿಗೆ ಅತ್ಯಂತ ವಿಶೇಷವಾಗಿ ಸಂಭ್ರಮಾಚರಣೆಯಿಂದ ಗಣೇಶ ಚತುರ್ಥಿ ಆಚರಿಸಿದಂಥ ದರ್ಶನ್ಗೆ ಈಗ ಜೈಲಿನಲ್ಲಿ ಗಣೇಶ ಚತುರ್ಥಿ ಆಚರಣೆ ಮಾಡಿದಾಗ್ಯೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಯಾಕಂದರೆ ಸುಮಾರು 5-6 ಜನ ಐ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ. ಆ 6 ಜನರು ಕೂಡ ಇಲ್ಲಿನ ಹಬ್ಬದ ಆಚರಣೆಯಿಂದ ದೂರ ಉಳಿದಿರೋದನ್ನು ನಾವು ಕಾಣ್ತೇವೆ. ಇನ್ನೊಂದು ಏನಂತಂದರೆ ಇಲ್ಲಿನ ಪ್ರಸಾದ ಮತ್ತು ಈ ಒಂದು ಗಣೇಶ ಚತುರ್ಥಿ ಅಂಗವಾಗಿ ಜೈಲಿನಲ್ಲಿ ಕೇಸರಿ ಬಾತನ್ನು ಸಿಹಿ ತಿನಿಸನ್ನು ಮಾಡಿರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕೈದಿಗಳಿಗೂ ಕೂಡ ಪ್ರಸಾದ ಮತ್ತು ಸಿಹಿ ತಿನಿಸು ತಲುಪುವಂತೆ ಐ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ದರ್ಶನ್ ಸೇರಿದಂತೆ 5-6 ಜನರಿಗೂ, ಪ್ರತ್ಯೇಕವಾಗಿ 5-6 ಜನರಿಗೂ ಕೂಡ ಕೇಸರಿ ಬಾತನ್ನು ಕೊಟ್ಟಿರೋದನ್ನು ನಾವು ನೋಡ್ತೇವೆ. ಅಂದರೆ ಇವತ್ತು ಮಧ್ಯಾಹ್ನ ದರ್ಶನ್ ಅವರು ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳದೇ ಇದ್ದಿದ್ರು ಕೂಡ ಅವರಿಗೆ ಕೇಸರಿ ಬಾತು ಮತ್ತು ಅನ್ನ ಸಾಂಬಾರವನ್ನು ಮಧ್ಯಾಹ್ನದ ಊಟ ಮಾಡಿದ್ದಾರೆ. ಬೆಳಿಗ್ಗೆ ವಾಂಗಿಬಾತನ್ನು ಕೂಡ ಸೇವನೆ ಮಾಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ದರ್ಶನಕ್ಕೂ ಕೂಡ, ಅಂದರೆ ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ಳೋದು ಕೂಡ ಅವಕಾಶ ಇಲ್ಲದಂತೆ ಪರಪ್ಪನ ಅಗ್ರಹಾರದ ಐಷಾರಾಮಿತನ ಇಲ್ಲಿ ಅಷ್ಟರ ಮಟ್ಟಿಗೆ ಕಟ್ಟಾಕುವಕ್ಕೆ ಕಾರಣ ಆಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಧರ್ ಮೇಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.